ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವಳು ಇದಕ್ಕೆ ಒಪ್ಪಕ್ಕಿಲ್ಲ, ತಕರಾರು ಮಾಡ್ತಾಳೆ ಅಂತ ನಾನು ಒಂದು ಪಕ್ಷ ಅನ್ಕೊಂಡಿದ್ದೆ. ಆದ್ರೆ ಹಿಂಗ್ ಮುನ್ಸ್ಕೊಂಡು ಹೋಗ್ಬಿಡ್ತಾಳೆ ಅಂತ ನಾನು ಎದುರು ನೋಡ್ಲಿಲ್ಲ. ಸಂತ, ನೀನೇನ್ ಬ್ಯಾಸರ ಮಾಡ್ಕೋಬೇಡ ಪುಟ್ಟಕ್ಕ. ಇಲ್ಲ ಇಲ್ಲ, ನಂಗೇನು ಬ್ಯಾಸರ ಇಲ್ಲ ಸಂತ. ಅವಳ ಜಾಗದಾಗೆ ನಾನೇ ಇದ್ದಿದ್ರುವೆ ಹಿಂಗೆ ಮಾಡ್ತಿದ್ನೋ ಏನೋ. ಕಿಹೋಟೆ ಆಗ್ಲಿ, ಅದ್ ನನ್ ರಕ್ತ ಅಲ್ವೇ. ಈ ವಯಸ್ಸಿನಾಗೆ ಈಟು ಕೋಪ ಇಲ್ದಿದ್ರೆ ಹೆಂಗೆ ಯೋಳು? ಈ ಹಿಸಿದಿಂದ ನಮ್ಗೆ ಏನ್ ಅರ್ಥ ಆಯ್ತದ ಯೋಳ್ಸ ಅಂತ? ಏನ್ ಪುಟ್ಟಕ್ಕ, ನನ್ ಕೊನೆ ಮಗಳು ಈಗ ಚಿಕ್ಕೋಳೇನಲ್ಲ. ನನ್ ಕಿರಿಬೇಳ ಇಟ್ಕೊಂಡು ಮಿಠಾಯಿ ಕೊಡಿಸ್ಕೊಂಡ್ ಬತ್ತಿದ ಮಗಳು ಈಗ ಬೆಳೆದವಳೆ. ಅವಳು ನಪ್ಸೋದು ಅಷ್ಟೇನು ಸುಲಭದ್ದಲ್ಲ. ನೀನೇನ್ ಪುಟ್ಟಕ್ಕ, ಮಗಳು ಆಟೊಂದ್ ಕೋಪ ಮಾಡ್ಕೊಂಡು ಹೋಗವಳೆ, ನೀನ್ ಖುಷಿಲೇ ಮಾತಾಡ್ತಿದೀಯ? ಇದು ಖುಷಿ ಅಲ್ಲ ಸಂತ, ಗರ್ವ. ಮಕ್ಕಳು ತಮಗ್ ತಾವೇ ನಿರ್ಧಾರ ತಕತೀವಿ ಅಂತ ನಿಲ್ತಾರಲ್ಲ, ಅದು ಒಂಥರ ಗರ್ವನೆ. ಆದ್ರೂ ಈ ಇಸಿಯದಾಗೆ ಸುಮ ನಿನ್ ಮ್ಯಾಕೆ ನಂಬಿಕೆ ಮಡಗದೆ ಹೊಂಟೋದ್ಲಲ್ಲ ಅನ್ನೋದೇ ನನಗ್ ಕೋಪ. ಬಯ್ಯ ಉಚ್ಚವ, ಅವಳು ನಂಬಿಕೆ ಮಡಗಿಲ್ಲ ಅಂದ್ರೆ ಅದ ಅವಳು ಒಬ್ಬಳು ತೆಪ್ಪಲ್ಲ. ನಂಬಿಕೆ ಬರೋ ಹಂಗೆ ನಾನ್ ಏನಾರ ಮಾಡಿರ್ಬೇಕಲ್ಲ. ಈಗ ನಮ್ ಮೆಸ್ಗೆ ಯಾರನ್ನ ದಿಢೀರ್ ಅಂತ ಬಂದು ನಂಗ್ ಅಡಿಗೆ ಕೆಲ್ಸ ಬರ್ತದೆ, ನಂಗ್ ಕೆಲ್ಸ ಕೊಡಿ ಅಂದ್ರೆ ನಾವೇನ್ ಮಾಡ್ತೀವಿ? ಕೆಲ್ಸ ಬತ್ತದೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತೀವಿ. ಹಂಗೆಯ, ನಂಗ್ ಯಾರ ಅಡಿಗೆ ಹೇಳ್ಕೊಡ್ತೀನಿ ಅಂತ ಬಂದ್ರೆ ಏನ್ ಹೇಳೋದ್ ಹೇಳು? ಏನು ನಮ್ ಪುಟ್ಟಕ್ಕನ್ಗೆ ಅಡಿಗೆ ಹೇಳ್ಕೊಡದ, ತಲೆ ಕೆಟ್ಟತ ಅಂತ ಪ್ರಶ್ನೆ ಮಾಡ್ತೀವಿ. ಅದೇ ಪ್ರಶ್ನೆನೆ ಈಗ ನನ್ ಮಗಳು ಮಾಡ್ತಾವಳೆ, ನಮ್ಮವಂಗಿನ ತಲೆ ಕೆಟ್ಟದ ಅಂತ. ನಾನು ಅಡಿಗೆಲ್ ಪುಟ್ಟಕ್ಕ, ಅವಳು ಆಟ ಪುಟ್ಟಕ್ಕ. ನಾನ್ ಹೆಂಗೆ ನಮ್ಮ ಅಡಿಗೆ ಮನೆಗೆ ಯಾರನ್ನ ಬಂದ್ರೆ ಒಂದೇ ಅಟ್ಕ ಒಪ್ಕೊಳಕ್ಕಿಲ್ವಾ, ಅವಳು ಹಂಗೆಯ. ಆ ಕಾಡಕ್ಕೆ ದಿಢೀರಂತ ಯಾರನ್ನ ಬಂದ್ರೆ ಒಪ್ಕೊಂಡ್ಬಿಡ್ತಾಳ? ಅದ್ಯಾಕೆ ಒಪ್ಕೋಬೇಕು? ಅವಳು ಇಡೀ ತಂಡದ ನಾಯಕಿ ಕಣವ, ಇಡೀ ತಂಡದ ಜವಾಬ್ದಾರಿ ಅವಳಗಲ್ ಮ್ಯಾಗ ಇರ್ತದೆ. ಸುಮ್ ಸುಮ್ಕೆ ಹಂಗ್ ಬಿಟ್ಕೊಟ್ಬಿಡ್ತಾಳ? ಅವಳು ಮಾಡಿದ್ದು ಸರಿನೇಯ. ಈಗ ಅವಳೇ ನಮಗ್ ಪರೀಕ್ಷೆ ಕೊಟ್ಟವಳೆ ಅಂತ ಅನ್ಕೊಳಮ್ಮ. ಈಗ ಅವಳನ್ನ ಹೆಂಗ್ ಒಪ್ಸೋದು ಅದನ್ನ ನೋಡ್ ಬಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.